ಸುಕೋ ಬ್ಯಾಂಕಿನಿಂದ ರೈತನೋರ್ವ ಸಾಲ ಪಡೆದಿದ್ದು ಮರಳಿ ಸಾಲ ಕಟ್ಟಲಾರದ ಕಾರಣ ಬ್ಯಾಂಕಿನ ಅಧಿಕಾರಿಗಳು ರೈತರ ಮನೆ ಜಪ್ತಿ ಮಾಡಿದ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚನ್ನಳ್ಳಿ ಕ್ರಾಸ್ನಲ್ಲಿ ನಡೆದಿದೆ. ಚನ್ನಳ್ಳಿ ಕ್ರಾಸ್ನ ರೈತನಾದ ವಿಷ್ಣುವರ್ಧನ್ ರೆಡ್ಡಿ ಸಿಂಧನೂರು ಸುಕೋ ಬ್ಯಾಂಕಿನಲ್ಲಿ ಸಾಲ ಪಡೆದುಕೊಂಡಿದ್ದು ಮಳೆ ಬೆಳೆ ಇಲ್ಲದಿರುವುದರಿಂದ ಬ್ಯಾಂಕಿನ ಸಾಲ ಕಟ್ಟಲು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಸಾಲ ಮರುಪಾವತಿ ಮಾಡುವುದಾಗಿ ರೈತ ವಿನಂತಿಸಿಕೊಂಡರೂ ಸಹ ಬ್ಯಾಂಕಿನ ಅಧಿಕಾರಿಗಳು ರೈತನು ಮನೆಯಲ್ಲಿ ಇಲ್ಲದೇ ಇರುವಾಗ ಕಾನೂನಿನ ಬಾಹಿರವಾಗಿ ಮನೆ ಬೀಗ ಹೊಡೆದು ಮನೆಯ ಸಾಮಾನುಗಳನ್ನು ಜಪ್ತಿ ಮಾಡಿಕೊಂಡು ಹೋಗಿದ್ದಾರೆ. ಬ್ಯಾಂಕಿನ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯದ ರೈತ ಸಂಘ ಬ್ಯಾಂಕಿನ ಮುಂದೆ ನೂರಾರು ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳಾದ ವಾಸುದೇವ್ ಉಮೇಟಿ, ನಜೀರ್ ಸಾಬ್ ಮೂಲಿಮನಿ, ಸಿದ್ದಲಿಂಗೇಶ್ವರ ಗೌಡ, ಎಂ ಶರಣಪ್ಪ ಮತ್ತಿತರರು ಹಾಜರಿದ್ದರು. ರಾಷ್ಟ್ರೀಕೃತ ಬ್ಯಾಂಕಿನವರೇ ಕೂಡ ರೈತರಿಗೆ ನೋಟಿಸ್ ಕಳಿಸಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಏನೋ ಅಂತಕ್ಕಂತ ಭಯಭೀತರಾಗಿ ಇವತ್ತು ನೋಟಿಸ್ ಅನ್ನ ಕಳಿಸ್ತಾ ಇಲ್ಲ. ಆದ್ರೆ ಮಾನ್ಯ ಸುಕೋ ಬ್ಯಾಂಕಿನ ಅಧ್ಯಕ್ಷರೇ, ನೀವು ನಮ್ಮ ರಾಜ್ಯದವರು, ನೀವು ನಮ್ಮ ಜಿಲ್ಲೆಯವರು, ನೀವು ರೈತರಿಗೆ ಈ ರೀತಿ ನೋಟಿಸ್ ಅನ್ನ ಕೊಟ್ಟು ಈಗ ನೋಡಿ ಅವನ ಮನೆಗೆ ಬೀಗ ಹಾಕಿದ್ದಾರೆ, ರೈತನ ಮನೆಗೆ ಬೀಗ ಹಾಕಿದ್ದಾರೆ, ಸೀಜ್ ಮಾಡಿದ್ದಾರೆ. ಅವನ ಗೌರವದ ಪ್ರಶ್ನೆ ಏನು? ಅವನ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಣುಡ ಮದುವೆ ಮುಂಜೆಯ ಕಾರ್ಯಕ್ರಮಗಳು ಯಾವ ರೀತಿ ನಡೀಬೇಕು? ಅವನೊಬ್ಬ ಸಾಲಗಾರ, ಅವನೊಬ್ಬ ಸುಸ್ತಿದಾರ, ಅವನ ಮನೆ ಸೀಜ್ ಮಾಡಿದ್ರು, ಅವನ ಮನೆ ಸಂಬಂಧ ಮಾಡಬಾರ್ದು ಅಂತಕ್ಕಂತ ವಿಚಾರವೂ ಕೂಡ ನಮ್ಮ ಜನ ಮಾಡ್ತಾರೆ. ಇವತ್ತು ಒಬ್ಬ ರೈತನ ಗೌರವವನ್ನ ಕಳೆದಿದ್ದೀರಿ, ಒಬ್ಬ ರೈತನ ಸ್ವಾಭಿಮಾನವನ್ನ ಕೆಣಕಿದ್ದೀರಿ, ಒಬ್ಬ ರೈತನ ಸ್ವಾಭಿಮಾನಕ್ಕೆ ನೀವು ಕೈ ಹಾಕಿದ್ದೀರಿ. ನಾವು ಇವತ್ತು ನಾವು ಬಿಡುವುದಿಲ್ಲ, ನೀವು ಬರಬೇಕಿಲ್ಲಿ, ಇಲ್ಲದೆ ಇದ್ರೆ ನಿಮ್ಮ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ರೈತನಿಂದ ಏನು ವಸೂಲಿ ಮಾಡಿದರೆ ಕಾನೂನಾತ್ಮಕವಾಗಿ ನಾವು ಕೂಡ ಜಪ್ತಿ ಮಾಡಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನೀವೆಲ್ಲರಿಗೂ ಕೂಡ ಈ ವಿಷಯ ತಿಳಿದಿರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ನಿಮಗೆ ಈ ವಿಚಾರವನ್ನು ಹೇಳಿದೆ. ಅದಕ್ಕೆ 90% ಬರೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು. ಹಂಗಾಗಿ ಇವತ್ತಿನ ಸಂದರ್ಭ ಅವ್ರು ಚುನಾವಣೆಗಳನ್ನು ಏನಾದ್ರು ಮಾಡ್ಕೊಳ್ಳಿ, ಅವ್ರು ಬಿಜೆಪಿನೋ ಕಾಂಗ್ರೆಸ್ಸೋ ಪರ ಹೋರಾಟ ಮಾಡ್ತಾರೋ ವಿರೋಧ ಹೋರಾಟ ಮಾಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ನಾವು ರೈತರಾಗಿ ಯಾವುದೇ ಪಕ್ಷಕ್ಕೆ ಸಂಬಂಧಪಡಂಥವ್ರಲ್ಲ, ಎಲ್ಲರೂ ನಾವಿವತ್ತು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಅವ್ರ ಹೋರಾಟಕ್ಕೆ ಅವರ ಕಷ್ಟಕ್ಕೆ ಇವತ್ತು ಸಪೋರ್ಟ್ ಮಾಡಬೇಕಾಗಿ. ಆ ಕಾರಣದಿಂದ ನಾನು ಹೇಳೋದೇನಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ರಾಜ್ಯ ಸರ್ಕಾರಕ್ಕೆ 2 ವರ್ಷದ ಹಿಂದೆ ಇಲ್ಲಿ ಒಂದು ನಿರ್ಣಯ ಹೊರಡಿಸಿದ್ರು ರಾಜ್ಯ ಸರ್ಕಾರ ಏನಂತ ಹೇಳಿದ್ರೆ, ಇದು ಬರಗಾಲ ಪೀಡಿತ ಪ್ರದೇಶ, ಇಲ್ಲಿ ನೀರಿಲ್ಲ, ಇಡೀ ರಾಜ್ಯದಾದ್ಯಂತ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿರೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಬಡ್ಡಿ ವ್ಯವಹರಿಸಿದ್ರು ಕೊಟ್ಟಿರ್ತಕ್ಕಂಥ ಸಾಲವನ್ನ ವಸೂಲು ಮಾಡಬಾರ್ದು. ಬ್ಯಾಂಕ್ಗಳು ನೋಟಿಸ್ ಕೊಟ್ಟಂತ ಬ್ಯಾಂಕ್ಗಳ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಮಾಡಿದೀವಿ ನಾವು ಸಿಂಧೂರು ತಾಲೂಕು. ಅದೇ ತರ ನಿಮ್ಮ ಕಾರಂಟಿಗೆಲ್ಲಿನೇ ಪ್ರೈವೇಟ್ ಬಡ್ಡಿದಾರರು ಯಾರ್ಯಾರು ಕೊಟ್ಟು ಮನಿ ಹೊಲಗಳನ್ನು ಬಳಸ್ಕೊಂಡಿದ್ರು ಅದ್ರಲ್ಲಿ ಕ್ರಿಮಿನಲ್ ಕೇಸ್ ಆಗಿದೆ. ನಿಮ್ಮ ಗಂಗಾವತಿ ತಾಲೂಕಿನ ಏರೂರಿನ ಯಾವುದು ಹಂಪನಗೂಡ ಪಂಪನಗೂಡ ಅಂತ ಹೇಳಿಸಿ ಒಬ್ಬನು ಸಿಂಧೂರು ತಾಲೂಕು ತುಂಬ ಎಲ್ಲ ರೈತರಿಗೆಲ್ಲ ಈ ಥರ ಮೋಸ ಮಾಡಿದ್ದ, ಅವನಲ್ಲಿ ಕೇಸ್ ಆಗಿದೆ, ಕ್ರಿಮಿನಲ್ ಕೇಸ್, ಇನ್ನೂ ಕೇಸ್ ನಡೀತಾ ಇದೆ. ಅಂಥದ್ರಲ್ಲಿ ಈ ಸುಕೋ ಬ್ಯಾಂಕು ಎಲ್ಲ ಬ್ಯಾಂಕ್ಗಳಿಗಿಂತ ಸರ್ಕಾರಕ್ಕಿಂತ ದೊಡ್ಡದೇನಲ್ಲ, ಅವರು ಸಹಿತವಾಗಿ ಇವತ್ತಿನ ಸಂದರ್ಭ ತಕ್ಕಂಗೆ ನಡ್ಕೋಬೇಕು. ಇವತ್ತಿನ ಪರಿಸ್ಥಿತಿ ಏನಿದೆ ರೈತರದು, ಅವ್ರ ಸಾಲ ವಸೂಲಿ ಆಗಿದ್ರೆ ಅದಕ್ಕೊಂದು ನಿಯಮ ಇದೆ, ರಾಜ್ಯ ಸರ್ಕಾರದ ಡೈರೆಕ್ಷನ್ಸ್ ಇದೆ, ಅವ್ರ ಹತ್ರ ಯಾವ ಕಾನೂನುಬದ್ಧವಾದಂಥ ಕೋರ್ಟ್ಗಳ ಆದೇಶ ಇದ್ರೂ ಸಹಿತ ನಾನು ಹೇಳ್ತಿರೋದು, ನಮ್ಮಲ್ಲಿ ಭಾಳ ಜನರಿಗೆ ಏನಿರುತ್ತಂದ್ರೆ ಕೋರ್ಟಿನ ಆದೇಶ ಇದೆ, ಬಂದು ಜಪ್ತಿ ಮಾಡ್ಕೊಳ್ಳಪ್ಪ ಕೋರ್ಟ್ ಆದೇಶ ಇರಿದ್ರೆ ಬೇಡ ಅಂತೇಳಿ ಅಲ್ಲ, ಕೋರ್ಟ್ ಆದೇಶ ಕೊಟ್ಟಿದ್ರು ಸಹಿತವಾಗಿ ಅದನ್ನು ತಡಿತಕ್ಕಂಥ ವಿರೋಧಿಸ್ತಕ್ಕಂಥ ಹಕ್ಕು ರೈತರಿಗಿದೆ. ಕೋರ್ಟ್ ನಮಗಾಗಿ ಸರ್ಕಾರ ನಮಗಾಗಿ ರೈತರಿಗಾಗಿ ಇವತ್ತಿನ ಸರ್ಕಾರಕ್ಕೆ ನಮ್ಮ ಮನವಿ. ಸಿಂಧೂರು ತಾಲೂಕಿನಿಂದ ಎಲ್ಲ ರೈತರು, ಕುಸ್ತಿಗಿ, ಕೊಪ್ಪಳ ಎಲ್ಲ ರೈತರು ಇವತ್ತು ನಷ್ಟಕ್ಕೊಳಗಾಗಿದ್ದಾರೆ, ಇವತ್ತೆಲ್ಲ ಪರಿಹಾರ ಘೋಷಿಸಬೇಕು, ಬೆಳೆ ಹಾಳಾಗಿದೆ ಅಂತೇಳಿ ನಿನ್ನೆ ಮೊನ್ನೆ ಇದೇ ವಿರೋಧ ಪಕ್ಷದವರೆಲ್ಲ ಅರೆಸ್ಟ್ ಆಗಿದ್ದಾರೆ, ನೀವು ಪತ್ರಿಕೆಯಲ್ಲಿ ನೋಡಿದ್ರು. ಮೊನ್ನೆ ಎಲ್ಲ ಏನು ಮುಖ್ಯಮಂತ್ರಿಗಳು ಬಂದಿದ್ರು, ಆ ಸಂದರ್ಭದಲ್ಲಿ ಜನತಾದಳ BJP ಎಲ್ಲ ಪಕ್ಷದವರು ಸಹಿತವಾಗಿ ಸಿಂಧೂರಲ್ಲಿ ಬಂಧನಕ್ಕೊಳಗಾಗಿದ್ರು, ಮಾನವಿ ಜೈಲಿಗೆ ಹೋಗಿದ್ರು. ಇದು ನಿಮಗೆ ಗೊತ್ತಿದೆ. ಯಾತಕ್ಕೋಸ್ಕರ ಅವರು ಆ ಬಂಧನಕ್ಕೊಳಗಾಗಿರುವಂಥದ್ದು, ಎಲ್ಲ ಡ್ಯಾಮಲ್ಲಿ ನೀರಿಲ್ಲ, ನೀರು ಬಿಟ್ಟಿಲ್ಲ, ನೀರು ಬಿಡ್ರಿ ಒಂದು, ಅಥವಾ ರೈತರಿಗೆ ಇಮಿಡಿಯೇಟ್ ಆಗಿ ಪರಿಹಾರ ಘೋಷಣೆ ಮಾಡ್ರಿ ಅಂತೇಳಿ. ಆ ಪರಿಹಾರ ಇಲ್ಲದೆ ಬೆಳೆದಂಥ ರೈತರು ಸತ್ತೋಗ್ತಾರೆ.